ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಜಿಲ್ಲೆ ತಿಪಟೂರು ನಗರದ ಹಾಸನ ಸರ್ಕಲ್ ಕುಮಾರ್ ಅಂಡ್ ಕುಮಾರ್ ಬಿಲ್ಡಿಂಗ್ನ ಎರಡನೇ ಮಹಡಿ ಈಟ್ ಫಿಜಾ ಕೆಫೆಯಲ್ಲಿ ಆಕಸ್ಮಿಕವಾಗಿ ಗ್ಯಾಸ್ ಸೋರಿಕೆಯಾಗಿದ್ದು ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ರಾತ್ರಿ 7 ಗಂಟೆ ಸಮಯದಲ್ಲಿ ಗ್ಯಾಸ್ ಸೋರಿಕೆಯಾಗಿ ಓವೆನ್ ಬಳಿ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣಕ್ಕೆ ಕೆಫೆಯಿಂದ ಹೊರ ನಡೆದ ಸಿಬ್ಬಂದಿ, ತಕ್ಷಣಕ್ಕೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೆಫೆ ಬಾಗಿಲು ತೆರೆದರು. ಕೆಫೆ ತುಂಬಾ ಗ್ಯಾಸ್ ಆವರಿಸಿದ್ದು ತಕ್ಷಣಕ್ಕೆ ಕೆಫೆ ಗ್ಲಾಸ್ ಒಡೆದು ಅಗ್ನಿಶಾಮಕ ಸಿಬ್ಬಂದಿ ಭಾರಿ ಅನಾಹುತ ತಪ್ಪಿಸಿದ್ದಾರೆ. ಗ್ಲಾಸ್ ಒಡೆದು ಗ್ಲಾಸ್ ಹೊರಹೋದ ನಂತರ ನೀರಾಯಿಸಲಾಯಿತು. ಗ್ಯಾಸ್ ಅವಘಡದಿಂದ ಲಕ್ಷಾಂತರ ಮೌಲ್ಯದ ವಸ್ತುಗಳು ನಷ್ಟವಾಗಿದ್ದು ಸ್ಥಳಕ್ಕೆ ತಿಪಟೂರು ನಗರ ಪೊಲೀಸ್ ಠಾಣೆ ಪೊಲೀಸರು ಭೇಟಿ ನೀಡಿದ್ದು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅತಿ ಹೆಚ್ಚು ಬಾಲ ಗರ್ಭಿಣಿಯರು ಪತ್ತೆಯಾಗಿದ್ದು ವಿದ್ಯಾರ್ಥಿನಿಯರು ಪ್ರೀತಿಗೆ ಮೋಸ ಹೋಗದೆ ನಿಮ್ಮ ಜೀವನ ಬಲಿ ಕೊಡದೆ ತಮ್ಮ ಜೀವನವನ್ನ ಉತ್ತಮವಾಗಿ ರೂಪಿಸಿಕೊಳ್ಳಿ ಎಂದು ಮಾಲೂರು ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್ ಪಟ್ಟಣದ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಮೈಸೂರು ಸಂಸ್ಥಾನಕ್ಕೆ ಕರ್ನಾಟಕ ಎಂದು ನಾಮಕರಣವಾಗಿ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಪ್ರೌಢಶಾಲಾ ವಿಭಾಗದ ಕನ್ನಡ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ 15 ವಿದ್ಯಾರ್ಥಿಗಳಿಗೆ ಯುವಶಕ್ತಿ ಕರ್ನಾಟಕ ವತಿಯಿಂದ ಪ್ರಶಸ್ತಿ ವಿತರಿಸಿದರು. ಈ ವೇಳೆ ಮಾಲೂರು ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್ ಮಾತನಾಡಿ, ಪ್ರೌಢಶಾಲೆ ವಿದ್ಯಾರ್ಥಿಗಳು ಮನಸ್ಸು ಇಟ್ಟು ಕಲಿಯುವ ವಿದ್ಯೆ ನಿಮ್ಮ ಜೀವನ ಪೂರ್ತಿಯಾಗಿ ಉಳಿಯುತ್ತದೆ. ವಿದ್ಯಾರ್ಥಿಗಳು ಒಳ್ಳೆಯ ಆದರ್ಶ ಆಚಾರ ವಿಚಾರ ಮತ್ತು ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ತಲೆಯಲ್ಲಿ ತುಂಬಿಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಬಾಲ ಗರ್ಭಿಣಿಯರು ಅತಿ ಹೆಚ್ಚು ಕೋಲಾರ ಜಿಲ್ಲೆಯಲ್ಲಿ ಪತ್ತೆಯಾಗಿದ್ದು ವಿದ್ಯಾರ್ಥಿನಿಯರು ಯಾವುದೇ ಪ್ರೀತಿಗೆ ಮೋಸ ಹೋಗದೆ ನಿಮ್ಮ ಜೀವನವನ್ನ ಬಲಿ ಕೊಡದೆ ಒಳ್ಳೆಯ ಜೀವನವನ್ನ ಉನ್ನತೀಕರಣಗೊಳಿಸುವತ್ತ ಸಾಗಬೇಕು ಅಂತ ತಿಳಿಸಿದರು. ತುಂಬಷ್ಟು ಏನಾಗ್ತಿದೆ, ಒಡೆದೋಗ್ತದೆ, ನಿಮ್ದು ಮಡಕೆ ಇದ್ದಂಗೆ. ಹೌದಾ? ಮಡಕೆ, ಮಣ್ಣಿನ ಮಡಕೆ ನಿಮ್ದೆಲ್ಲ. ಹೌದಾ? ಹೌದೇನ್ರ? ನಿಮ್ದು ಮಣ್ಣಿನ ಮಡಕೆ ಆಗ್ಬಾರ್ದು. ನಿಮ್ದು ಯಾವತ್ತೂ ಯಾವತ್ತು ಮಣ್ಣಿನ ಮಡಕೆ ಆಗ್ಬಾರ್ದು. ಎಷ್ಟು ಈಗ ನಿಮಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ನಿಮಗೆ ಗೊತ್ತಿಲ್ಲ. ನೀವು ಇವಾಗ ಏನು ಮನಸ್ಸಿಟ್ಟು ಕಲಿತೀರಿ, ಏನು ಮನಸ್ಸಿಟ್ಟು ಓದ್ತೀರಿ, ಇದು ನಿಮ್ಮ ಲೈಫ್ ಲಾಂಗ್ ಉಳಿತದೆ ಕಣಪ್ಪ. ಏನಮ್ಮ? ಲೈಫ್ ಲಾಂಗ್ ಉಳಿತದೆ. ಸೊ ಹಾಗಾಗಿ ನಿಮ್ಮಲ್ಲಿ ಎಷ್ಟು ಬೇಕಾದ್ರೂ ತುಂಬಿಸುವಷ್ಟು ಶಕ್ತಿ ನಿಮ್ಮಲ್ಲಿರ್ತದೆ. ಅದು ಒಡೆದೋಗಲ್ಲ, ಯಾವತ್ತು ಒಡೆದೋಗೋದಿಲ್ಲ. ಈಗ ನಿಮಗೆ ಈ ವಯಸ್ಸಲ್ಲಿ ನಿಮಗೆ ಒಡೆದೋಗಂಥ ಪ್ರಶ್ನೆನೇ ಬರೋದಿಲ್ಲ. ಎಷ್ಟು ಬೇಕಾದ್ರೂ ತುಂಬ್ಕೋಬೋದು ನಿಮ್ಮಲ್ಲಿ. ಅರ್ಥ ಆಗ್ತಿದೆಯಾ? ಸೊ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ವಿಷಯಗಳನ್ನು, ಒಳ್ಳೆಯ ಆದರ್ಶಗಳನ್ನು, ಒಳ್ಳೆಯ ಆಚಾರ ವಿಚಾರಗಳನ್ನು, ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಂಡು ನೀವು ನಿಮ್ಮ ಮನಸ್ಸುಗಳಲ್ಲಿ ತುಂಬಿಕೊಳ್ಳಿ. ತುಂಬಿಕೊಳ್ತೀರಾ? ಈ ಸಂದರ್ಭದಲ್ಲಿ ಭಾರತೀಯ ಸೇನೆಯ ಸೈನಿಕ ಟಿ ಪ್ರಶಾಂತ್, ಯುವ ಸೇನೆ ಸಂಸ್ಥಾಪಕ ಪಿಎಸ್ ವಿನಯ್ ಗೌಡ, ಉಪ ಪ್ರಾಂಶುಪಾಲ ರಾಮಕೃಷ್ಣಪ್ಪ, ದೈಹಿಕ ಶಿಕ್ಷಕರಾದ ಟಿಎಂ ಆಂಜನಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಗಡಿ ಹೊಂದಿಕೊಂಡಿರುವ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯಲ್ಲಿರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಪತ್ರಿಕಾ ಸಂಪಾದಕ ವಿಶ್ವೇಶ್ವರ ಭಟ್ ರವರು ಡ್ರೋನ್ ಕ್ಯಾಮೆರಾದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದ್ದಕ್ಕೆ ಅರಣ್ಯ ಇಲಾಖೆ ನೋಟಿಸ್ ಜಾರಿ ಮಾಡಿದೆ. ಈ ಬಗ್ಗೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಯೋಜನೆ ನಿರ್ದೇಶಕ ಪಿ ರಮೇಶ್ ಕುಮಾರ್ ಮಾಹಿತಿ ನೀಡಿದ್ದು, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಡ್ರೋನ್ ಬಳಕೆ ಮಾಡಲು ಅನುಮತಿ ಪಡೆದಿಲ್ಲ. ಸಂಜೆ ಅಲ್ಲಿಗೆ ವಿಶ್ವೇಶ್ವರ ಭಟ್ ರವರಿಗೆ ಅನುಮತಿ ನೀಡಿದ್ದು ಯಾರು ಎಂಬುದು ಗೊತ್ತಿಲ್ಲ ಎಂದು ಹೇಳಿದ್ದಾರೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಡ್ರೋನ್ ಹಾರಾಟ ಚಿತ್ರೀಕರಣ ಘಟನೆಗೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯ ಹುಲಿ ಯೋಜನೆ ವಿಭಾಗದ ಎಪಿಸಿಸಿಎಫ್ ರವರ ಕಚೇರಿಗೆ ದೂರು ಕೂಡ ಸಲ್ಲಿಸಲಾಗಿದೆ ಎಂದು ಬಲ್ಲ ಮೂಲಗಳು ತಿಳಿಸಿವೆ. ಇತ್ತೀಚೆಗೆ ಒಂದು ದಿನ ಬೆಟ್ಟಕ್ಕೆ ಸಂಜೆ 4:40 ಬಳಿಕ ಭೇಟಿ ನೀಡಿದ್ದ ವಿಶ್ವೇಶ್ವರ ಭಟ್ ಡ್ರೋನ್ ಕ್ಯಾಮೆರಾದ ಮೂಲಕ ದೇವಾಲಯದ ಆವರಣದಲ್ಲಿ ಚಿತ್ರೀಕರಣ ನಡೆಸಿದ್ರು. ಅದನ್ನ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಾಗೂ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯ ಅನುಮತಿ ಇಲ್ಲದ ವಿಡಿಯೋ ಚಿತ್ರೀಕರಣ ಮಾಡುವಂತಿಲ್ಲ. ಜೊತೆಗೆ ಸಂಜೆ 4:30 ನಂತರ ಸಾರ್ವಜನಿಕರು ಅಲ್ಲಿಗೆ ಭೇಟಿ ನೀಡುವಂತಿಲ್ಲ. ಈ ಬಗ್ಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಗೂ ಪರಿಸರವಾದಿಗಳಲ್ಲಿ ತೀವ್ರ ಚರ್ಚೆ ನಡೆದಿದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ. ಪೂರಕವಾದ ಆಹಾರ ಹಾಗೂ ಗುಣಮಟ್ಟದ ಆಹಾರ ಸೇವನೆಯಿಂದ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಸಿರಿಧಾನ್ಯಗಳ ಸೇವನೆಯಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ. ಕೃಷಿ ಇಲಾಖೆ ವತಿಯಿಂದ ಸಾವಯವ ಮತ್ತು ಸಿರಿಧಾನ್ಯಗಳ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ದೇವನಹಳ್ಳಿ ಟೌನ್ನ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಸಿರಿಧಾನ್ಯಗಳ ಹಬ್ಬ ಮತ್ತು ಕಿಸಾನ್ ಮೇಳ 2024 ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಇಂದಿನ ದಿನಗಳಲ್ಲಿ ಜನರು ಫಾಸ್ಟ್ ಫುಡ್ ಮೊರೆ ಹೋಗುತ್ತಿದ್ದಾರೆ.
ಇದರಿಂದ ಆರೋಗ್ಯ ಕೆಡುತ್ತದೆ. ನಾವು ತಿನ್ನುವ ಆಹಾರ ಗುಣಮಟ್ಟವಾಗಿರಬೇಕು. ಸಿರಿಧಾನ್ಯಗಳು ಹೆಚ್ಚು ಬಳಸುವುದರಿಂದ ಪೌಷ್ಟಿಕಾಂಶವುಳ್ಳ ಆಹಾರ ನಮ್ಮ ದೇಹವನ್ನ ಸೇರಿ ಆರೋಗ್ಯ ವೃದ್ಧಿಯಾಗುತ್ತದೆ ಅಂತ ಸಚಿವರು ತಿಳಿಸಿದರು. ಮಾಜಿ ಶಾಸಕರು, ಹೋರಾಟಗಾರರು ಎಲ್ಲರನ್ನೂ ಕರೆಸಿ ಎಲ್ಲರನ್ನು ಒಪ್ಪಿಸಿ ಇಸ್ರೇಲ್ ಮಾದರಿಯಲ್ಲಿ ನೀರನ್ನ ಶುದ್ಧೀಕರಣ ಮಾಡಿ ಈ ಬೆಂಗಳೂರು ನೀರನ್ನು ಉಪಯೋಗಿಸ್ಬೋದು ಅಂತ ಒಂದು ತೀರ್ಮಾನ ಆದ್ಮೇಲೆ ಫಸ್ಟ್ ದೇಸಿ ವ್ಯಾಲಿ ಪ್ರಾರಂಭ ಆಯಿತು. ಹೆಚ್ಚಿನ ವ್ಯಾಲಿ ಪ್ರಯತ್ನ ಮಾಡಬೇಕಾದಾಗ ಸನ್ಮಾನಕ್ಕೆ ತಗೊಂಡು ಈ ಭಾಗದ ನಿಮ್ಮಂಥ ಹಿರಿಯರು ತಾವು ಮತ್ತು ಎಲ್ಲ ಶಾಸಕರು ಕೂಡ ಇದಕ್ಕೆ ಪಾತ್ರ ವಹಿಸಿದ್ರಿಂದ ಇಲ್ಲಿ ಹೆಬ್ಬಾಳದಾಗುವ ಇದನ್ನು ನಮಗೆ ಈ ಸಾರಿ ಮಳೆ ಕಡಿಮೆ ಇರೋದ್ರಿಂದ ಎಷ್ಟು ಅಂದಾಜು ನೀರು ಇಲ್ಲಿಗೆ ಹರಿಬೇಕಾಗಿತ್ತು ಹರಿತಾ ಇದೆ ಎರಡು ಕಡೆ ಕೆ ಸಿ ವೇಲೆ ಆಗಲಿ ಹೆಚ್ಚಿದೆ. ಇದೊಂದು ಬಹಳ ಮುಖ್ಯವಾದಂಥ ಘಟ್ಟ ಸನ್ಮಾನ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಂದಿದ್ದೀವಿ. ಈ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರಾದ ಬಿಎನ್ ಬಚ್ಚೇಗೌಡ ಅವರು ಮಾತನಾಡಿ, ಸಿರಿಧಾನ್ಯಗಳನ್ನು ಬೆಳೆಯಲು ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ಅಗತ್ಯ. ಲಾಭದಾಯಕ ಬೆಳೆಗಳ ಬಗ್ಗೆ ರೈತರು ಹೆಚ್ಚಿನ ಗಮನ ವಹಿಸುತ್ತಾರೆ. ಸರ್ಕಾರದಿಂದ ವಿವಿಧ ಯೋಜನೆಗಳ ಮೂಲಕ ಮಾಹಿತಿ ನೀಡಿ ಸಿರಿಧಾನ್ಯಗಳನ್ನು ಬೆಳೆಯಲು ಪ್ರೋತ್ಸಾಹಿಸಿ ಬೆಂಬಲಿಸಬೇಕು. ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನು ದೇವನಹಳ್ಳಿ ತಾಲೂಕಿನ ಅರ್ಹ ಫಲಾನುಭವಿಗಳಿಗೆ ವಿತರಿಸಲಾಯಿತು. ಕೃಷಿ ಇಲಾಖೆ ವತಿಯಿಂದ ಆಯ್ದ ರೈತರಿಗೆ ಉದಯೋನ್ಮುಖ ಕೃಷಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಈ ಮೇಳದಲ್ಲಿ ರೈತರಿಗೆ ಅವಶ್ಯವಿರುವ ಬೇಸಾಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಕೃಷಿ ಇಲಾಖೆ ವತಿಯಿಂದ ನೀಡಲಾಯಿತು. ಹಾಗೂ ವಿವಿಧ ತಳಿಯ ಕೃಷಿ ಉತ್ಪನ್ನಗಳು, ಯಂತ್ರೋಪಕರಣಗಳ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ರಾಜಣ್ಣ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಟಿಕೆ ರಮೇಶ್, ಉಪವಿಭಾಗಾಧಿಕಾರಿ ಶ್ರೀನಿವಾಸ್, ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಲಲಿತಾ ರೆಡ್ಡಿ, ಉಪನಿರ್ದೇಶಕಿ ಗಾಯತ್ರಿ, ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ರವಿಕುಮಾರ್, ಜನಪ್ರತಿನಿಧಿಗಳು, ಮುಖಂಡರು ಸೇರಿದಂತೆ ಜಿಲ್ಲೆಯ ರೈತರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಶಂಕರ್ ಅಮುಕ್, ಟಿವಿ ದೇವನಹಳ್ಳಿ. ದೇವನಹಳ್ಳಿ ತಾಲೂಕಿನ ದೊಡ್ಡ ಚೀಮನಹಳ್ಳಿ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯೊಬ್ಬರನ್ನ ಚಾಕುವಿನಿಂದ ಇರಿದು ಹತ್ಯೆ ಯತ್ನ ಪ್ರಕರಣದಲ್ಲಿ ಡಿಎಂ ದೇವರಾಜ್ಗೂ ಇದಕ್ಕೂ ಸಂಬಂಧವಿಲ್ಲ ಎಂದು ವಾಲ್ಮೀಕಿ ಸಂಘದ ಮುಖಂಡರು ಸುದ್ದಿಗೋಷ್ಠಿ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ದೇವನಹಳ್ಳಿ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷ ಡೇರಿ ನಾಗೇಶ್, ದೊಡ್ಡ ಚೀಮನಹಳ್ಳಿ ಡಿಸೆಂಬರ್ 10 ಗ್ರಾಮದಲ್ಲಿ ನಡೆದಿದ್ದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದ ಹಿನ್ನೆಲೆಯಲ್ಲಿ ದೇವರಾಜ್ ಎಂಬುವರ ಮೇಲೆ ದುರುದ್ದೇಶದಿಂದ ಹೆಸರು ಸೇರಿಸಲಾಗಿದೆ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರಾದ ಲಕ್ಷ್ಮೀಕಾಂತ್, ಸುಬ್ರಹ್ಮಣಿ, ರಾಮಚಂದ್ರ ಹಾಗೂ ನಾಗೇಶ್ ಬಾಬು, ರಾಮಚಂದ್ರಪ್ಪ ಹಾಗೂ ಅನೇಕ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ದೇವರಾಜ್ ಅವ್ರ ಮೇಲೆ ಏನು ಕಳೆದ ಡಿಸೆಂಬರ್ ತಿಂಗಳಲ್ಲಿ ಅವ್ರ ಮೇಲೆ ಏನೊಂದು ಕ್ಷುಲ್ಲಕ ಕಾರಣಕ್ಕೆ ಒಂದು ಕಂಪ್ಲೇಂಟ್ ಆಗಿತ್ತು. ಕಂಪ್ಲೇಂಟ್ ಆಗಿ ಆ ಒಂದು ವಿಚಾರನ ದೊಡ್ಡ ಮಟ್ಟದಲ್ಲಿ ಇಡೀ ತಾಲೂಕಲ್ಲಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ ಅಂತ ಹೇಳಿಬಿಟ್ಟು ಬಿಂಬಿಸಿ ಅವರು ರಾಜಕೀಯವಾಗಿ ಏನು ಯಾವುದೋ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ರಾಜಕೀಯವಾಗಿ ಏನು ಬೆಳೀತಾ ಇದ್ದಾರೆ ಆ ಒಂದು ಬೆಳೆಯೋದನ್ನು ಅವರು ತಡಿಬೇಕು ಅಂತ ಹೇಳಿಬಿಟ್ಟು ಮನಸ್ಸಲ್ಲಿಟ್ಕೊಂಡು ಆ ವೈಯಕ್ತಿಕ ಒಂದು ದ್ವೇಷ ಇಟ್ಕೊಂಡು ಆ ಒಂದು ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಕಂಪ್ಲೇಂಟ್ ಮಾಡಿ ಅವನ ಅರೆಸ್ಟ್ ಮಾಡಿಸ್ಲೇಬೇಕು ಅಂತ ಹೇಳಿಬಿಟ್ಟು ಅನೇಕ ಒಂದು ಕೆಲವು ಸಂಘಟನೆಗಳು ಸಹ ಅದಕ್ಕೆ ಒತ್ತುಕೊಟ್ಟು ಕೆಲವು ವ್ಯಕ್ತಿಗಳು ಸಹ ಹಿಂದೆ ಕಾಣದ ಕೈಗಳು ಅವ್ರಿಗೆ ಕುಮ್ಮಕ್ಕೆ ಕೊಟ್ಟು ಪೊಲೀಸ್ನವ್ರ ಮೇಲೆ ಒತ್ತಡ ಹಾಕಿ ಅವ್ರಿಗೆ ಎಫ್ ಐ ಆರ್ ಮಾಡಿಸಿದ್ರು. ಆ ಒಂದು ವಿಚಾರವಾಗಿ ಅವರು ಏನು ಅಂಟಿಸಿ ಬೇಲ್ ತಗೊಳೋವರೆಗೂ ಈ ಸಂಘಕ್ಕೆ ನಮ್ಮ ವಿಚಾರ ಗೊತ್ತಿತ್ತು, ಆದರೂ ಬೇಲ್ ತಗೊಳೋವರೆಗೂ ಬರೋದು ಬೇಡ ಅಂತ ಹೇಳಿಬಿಟ್ಟು ಅವರು ಹೊರಗಡೆ ಇದ್ದರು. ಆ ಬೇಲ್ ತಗೊಂಡ ಮೇಲೆ ಇವತ್ತು ಎಲ್ಲ ಸಂಘದ ಮುಖಂಡರಿಗೆ ಆ ವಿಚಾರವನ್ನು. ಶಂಕರ್ ಅಮುಕ್, ಟಿವಿ ದೇವನಹಳ್ಳಿ. ಕೇಂದ್ರದ ಮಾಜಿ ಸಚಿವ ಸಂಸದ ಅನಂತಕುಮಾರ್ ಹೆಗಡೆ ಅವರ ಪ್ರಚೋದನಾತ್ಮಕ ಹೇಳಿಕೆ ಕುರಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ಸಂಸದರು ಜವಾಬ್ದಾರಿಯಿಂದ ಮಾತನಾಡಬೇಕು, ಪ್ರಚೋದನಾಕಾರಿ ಹೇಳಿಕೆ ನೀಡುವುದು ಸರಿಯಲ್ಲ ಅಂತ ತಿಳಿಸಿದ್ದಾರೆ. ಕುಮಟಾ ಪಟ್ಟಣದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಹಿಂದೂ ಸಮಾಜವನ್ನ ಜಾತಿ ಧರ್ಮ ಭಾಷೆಯ ಹೆಸರಿನಲ್ಲಿ ಮುರುಕು ರಾಮಯ್ಯ ಅಂತವರು ಒಡೆಯುತ್ತಿದ್ದಾರೆ. ಹಿಂದುತ್ವ ಸನಾತನ ಪದ್ಧತಿಗಳ ವಿರುದ್ಧ ಕೆಟ್ಟ ವಿಚಾರಗಳನ್ನು ತಲೆಯಲ್ಲಿ ತುಂಬುವವರು ನಮ್ಮ ವಿರೋಧಿಗಳು ಎಂದು ಸಂಸದ ಅನಂತಕುಮಾರ್ ಹೆಗಡೆ ವ್ಯಂಗ್ಯವಾಡಿದರು. ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಇಂತಹ ಹೇಳಿಕೆಗಳು ಕೊಡುವುದು ಸರ್ವೇ ಸಾಮಾನ್ಯ, ಆದರೆ ಪ್ರಚೋದನಾಕಾರಿ ಹೇಳಿಕೆ ನೀಡುವುದು ಸಮಾಜಕ್ಕೆ ಆತಂಕವನ್ನುಂಟು ಮಾಡುತ್ತದೆ ಎಂದರು.
ಡಿ ಅನಂತ್ ಕುಮಾರ್ ಹೆಗ್ಡೆ ಅವರು ಈ ರಾಜ್ಯದ ಒಬ್ಬ ಸಂಸದರು, ಕೇಂದ್ರದಲ್ಲಿ ಸಚಿವರಾಗಿದ್ದಂಥವರು, ಅವರು ಮಾತನಾಡಬೇಕಾದ್ರೆ ಜವಾಬ್ದಾರಿಯಿಂದ ಮಾತನಾಡಬೇಕು ಅಂತೇಳಿ ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ. ಮತ್ತು ಕಳೆದ 3 ವರ್ಷದಿಂದಲೂ ಕೂಡ ಅವರು ಏನು ಮಾತನಾಡೇ ಇರಲಿಲ್ಲ, ಅವರು ಎಲ್ಲೂ ಹೆಚ್ಚು ಸಾರ್ವಜನಿಕವಾಗಿ ಕಾಣಿಸ್ತಾನಿಲ್ಲ. ಇದಕ್ಕಿದ್ದಾಗೆ ಚುನಾವಣೆ ಹತ್ರ ಬಂದಿದೆ, ಅವರು ಈಗ ಸಾರ್ವಜನಿಕವಾಗಿ ಅನೇಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಅದರ ಬಗ್ಗೆ ನಮಗೆ ತಕರಾರಿಲ್ಲ. ಆದರೆ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು, ಬೇರೆಯವ್ರ ಬಗ್ಗೆ ನಿಂದಿಸಿ ಮಾತನಾಡುವಂಥದ್ದು, ಮತ್ತು ಅಸಂಬದ್ಧವಾಗಿ ಒಂದು ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು, ಇದನ್ನೆಲ್ಲ ನಾವು ಕೂಡ ಗಮನಿಸ್ತೇವೆ. ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಕೂಡ ಅದನ್ನೆಲ್ಲ ಗಮನಿಸ್ತಾರೆ. ಯಾವ ರೀತಿ ಅದನ್ನು ನೋಡಬೇಕು, ಕಾನೂನಿನ ಅಡಿಯಲ್ಲಿ ಯಾವ ರೀತಿ ನೋಡಬೇಕು ಅನ್ನೋದನ್ನು ನೋಡ್ತೇವೆ. ಯಾಕೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡುವಾಗ ಜವಾಬ್ದಾರಿ ಹೇಳಿಕೆಗಳನ್ನೇ ಕೊಡಬೇಕು. ನಮಗೇ ಆದಂಥ ಅರಸೀಕೆರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಒಂದಾಗಿರುವ ಹುಳಿಯಾರು ರಸ್ತೆಯ ಬಿಎಚ್ ರಸ್ತೆಗೆ ಹೊಂದಿಕೊಂಡಿದ್ದು ಈ ರಸ್ತೆಯಲ್ಲಿ ದಿನಕ್ಕೆ ಸಾವಿರಾರು ವಾಹನಗಳು ಓಡಾಡುತ್ತದೆ. ಆದರೆ ಹುಳಿಯಾರು ರಸ್ತೆಯಿಂದ ಶಿವಾಲಯವರೆಗೂ ಚರಂಡಿ ಮಾಡದೆ ರಸ್ತೆ ಕಾಮಗಾರಿ ಶುರು ಮಾಡಿರುವುದಕ್ಕೆ ಸ್ಥಳೀಯ ಸಾರ್ವಜನಿಕರಿಂದ ವಿರೋಧ ವ್ಯಕ್ತವಾಗಿ ರಸ್ತೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಯಿತು. ಹುಳಿಯಾರು ರಸ್ತೆಯಲ್ಲಿ ಕೆಂಡದ ಗುಂಡಿಯಿಂದ ಶಿವಾಲಯವರೆಗೂ ಚರಂಡಿ ದುರಸ್ತಿ ಮಾಡದೆ ಮಸೀದಿ ಹತ್ತಿರ ಸುಮಾರು ವರ್ಷಗಳಿಂದ ದೊಡ್ಡ ಚರಂಡಿಗೆ ಸೇತುವೆ ಇಲ್ಲ. ಕಾರಣ, ಮಳೆ ಬಂದರೆ ಚರಂಡಿಯ ನೀರು ರಸ್ತೆಯಲ್ಲಿ ಹರಿಯುತ್ತದೆ ಹಾಗೂ ಅಕ್ಕಪಕ್ಕದ ಮನೆಗಳಿಗೆ ಚರಂಡಿ ನೀರು ನುಗ್ಗುತ್ತದೆ. ಅದನ್ನು ಸರಿಪಡಿಸದೆ ಏಕಾಏಕಿ ರಸ್ತೆ ಕಾಮಗಾರಿ ಶುರು ಮಾಡಿರುವುದನ್ನು ವಿರೋಧಿಸಿದ ಸ್ಥಳೀಯ ಸಾರ್ವಜನಿಕರು ರಸ್ತೆ ಕಾಮಗಾರಿಯನ್ನು ಅರ್ಧಕ್ಕೆ ತಡೆದರು. ಇಲ್ಲಿ ಅಲ್ಪ ಮಳೆ ಬಂದರೂ ಸಹ ಚರಂಡಿ ನೀರು ರಸ್ತೆಗೆ ಹರಿಯುತ್ತದೆ. ಮಳೆಗಾಲದಲ್ಲಿ ಚರಂಡಿ ನೀರು ರಸ್ತೆಗೆ ಹರಿಯುತ್ತಿದ್ದ ಸಂದರ್ಭದಲ್ಲಿ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದರು. ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಆಯುಕ್ತರು ಆದಷ್ಟು ಬೇಗ ಕೆಂಡದ ಗುಂಡಿಯಿಂದ ಶಿವಾಲಯ ದೇವಸ್ಥಾನದವರೆಗೆ ಚರಂಡಿ ಕಾಮಗಾರಿಯನ್ನ ಪೂರ್ಣಗೊಳಿಸಲಾಗುವುದು ಎಂದು ಆಶ್ವಾಸನೆ ನೀಡಿದರು. ಆದರೆ 3 ತಿಂಗಳು ಆದರೂ ಸಹ ಚರಂಡಿ ಕಾಮಗಾರಿ ಮಾಡದೆ ರಸ್ತೆ ಕಾಮಗಾರಿ ಮಾಡುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಯಾವುದಕ್ಕೂ ಈ ಮೇನ್ ರೋಡ್ ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕಂದರೆ ಚರಂಡಿ ಕೆಲಸನೇ ಆಗಿಲ್ಲ. ಈಗ ಒಂದು ಸಾಧಾರಣ ಒಂದು ಸಣ್ಣ ಮಗುಗೆ ಕೇಳಿದ್ರು ಯಾವುದು ಫಸ್ಟ್ ಮಾಡಬೇಕು ಅಂತ ಕೇಳಿದ್ರು, ಚರಂಡಿ ಫಸ್ಟ್ ಮಾಡೋದ ಅಥವಾ ರೋಡ್ ಫಸ್ಟ್ ಮಾಡೋದ ಅಂತ ಕೇಳಿದ್ರೆ ಆ 5ನೇ ಕ್ಲಾಸ್ ಓದೋ ಹುಡುಗ ಕೂಡ ಹೇಳ್ತಾನೆ ಫಸ್ಟ್ ಚರಂಡಿ ಕೆಲಸ ಆಗಬೇಕು ಆಮೇಲೆ ರೋಡ್ ಅಂತ ಹೇಳ್ತಾರೆ. ಮಾತ್ರ ಇಲ್ಲಿದೆಯಲ್ಲ, ಇಷ್ಟು ಇರೋವ್ರಿಗೂ ದೊಡ್ಡವ್ರಿಗೆ ಏನೂ ಗೊತ್ತಾಗ್ತಾ ಇಲ್ಲ. ಈಗ ರೋಡ್ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾಟಕ ಮಾಡಿ ಅದು 10 ಲಕ್ಷ ಲೂಟಿ ಮಾಡ್ತಾರೋ, ಅದೇನಾದ್ರು ಏನು ಬೇಕಾದರೂ ಮಾಡ್ಕೊಳ್ಳಿ, ಅದು ಹಾಳಾಗಲಿ. ಮಾತ್ರ ನಮಗೆ ಇದೆಯಲ್ಲ, ಚರಂಡಿ ಒಂದು ಬೇಕೇ ಬೇಕು. ಚರಂಡಿ ಇಲ್ಲದಲ್ಲಿ ಇಲ್ಲಿ ರೋಡ್ ಮಾಡಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ನಾವು ಹೇಳೋದಿಷ್ಟೇ. ಮತ್ತೆ PWD ಹೇಳಿದ್ರೆ ಅವರು ಈ ರಸ್ತೆ ಮಾರ್ಗದಿಂದ ಹೊಯ್ಸಳ ಕಾಲದ ಶಿವಾಲಯ ದೇವಸ್ಥಾನ ಹಾಗೂ ಪ್ರಸಿದ್ಧ ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಹೋಗುವ ಮಾರ್ಗವಾಗಿದ್ದು ಇಲ್ಲಿ ಸಾವಿರಾರು ಜನರು ದರ್ಶನಕ್ಕೆ ಬರುತ್ತಾರೆ ಹಾಗೂ ಇಲ್ಲಿ ಗಾರ್ಮೆಂಟ್ಸ್ ಮತ್ತು ಸ್ಕೂಲ್ಗಳಿರುವ ಕಾರಣ ಪ್ರತಿದಿನ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಓಡಾಡುತ್ತವೆ. ಆದ್ದರಿಂದ ಈ ದಾರಿಯಲ್ಲಿ ಚರಂಡಿ ವ್ಯವಸ್ಥೆ ಸರಿಪಡಿಸದೆ ರಸ್ತೆ ಕಾಮಗಾರಿ ಮಾಡುತ್ತಿರುವುದು ಎಷ್ಟು ಸರಿಯೆಂದು ಸ್ಥಳೀಯರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ನವೀನ್ ಕುಮಾರ್, ಅಮೋಕ್ TV, ಅರಸೀಕೆರೆ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮೋಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.